ನಿಮ್ಗೊಂದ್ ವಿಷಯ ಗೊತ್ತಾ, ನಮ್ದು ಮೊದ್ಲಿಂದನೋ ರಾಯಲ್ ಫ್ಯಾಮಿಲಿ. ನಾನು ಹುಟ್ಟಾಗಿಂದನೋ ಹತ್ತೆ ಜೆ ನಡೆದ ಅಭ್ಯಾಸ ಇಲ್ಲ, ನೆಲದ ಮೇಲೆ ಕೂತ ಅಭ್ಯಾಸ ಇಲ್ಲ. ಕೂತ್ರೆ ಚೇರ್ ಮೇಲೆ ಕೂರ್ಬೇಕು, ಓಡಾಡಿದ್ರೆ ಬೈಕ್ ಕಾರಲ್ಲೇ ಓಡಾಡೋದು. ನಮ್ ಭಾಷೆಯಲ್ಲಿ ಇದನ್ನ ಸೋಮಾರಿತನ ಅಂತಾರೆ, ಇನ್ನೂ ಮುಂದುವರೆದು ಅಹಂಕಾರ ಅಂತಾನು ಅಂತಾರೆ. ನಮ್ ಭಾಷೆಯಲ್ಲಿ ಇದನ್ನ ಹೀರೋಯಿಸಂ ಅಂತಾರೆ. ಹಾಗೆ ಅನ್ಕೊಳ್ಳೋಣ ಬಿಡಿ. ತಗೊಂಡ್ರವ ಕಾಫಿನ. ಥ್ಯಾಂಕ್ ಯು. ಸೇಮ್ ಟು ಯೂರಿ. ಹಾ, ಏನೋ ಹುರಿಯ ಕಿಟ್ಟಿದ್ದೀರಿ ತವೆ ಮೇಲೆ, ಹೋಗ್ ನೋಡಿ. ಕಾಫಿ ಸೂಪರ್. ಇದು ಯಾವ ಬ್ರ್ಯಾಂಡ್ ಕಾಫಿ ಪುಡಿ? ನಾವ್ ಹಾಗೆಲ್ಲ ಬೇರೆಯವ್ರ ಬ್ರ್ಯಾಂಡ್ ಯೂಸ್ ಮಾಡಲ್ಲ ರೀ, ನಮ್ದೇ ಓನ್ ಬ್ರ್ಯಾಂಡು. ಅಲ್ಲಿ ನೋಡಿ ಬೀಜ, ಪ್ಯೂರ್ ನಾಟಿ ಬೀಜ. ನಾನ್ ವಾಪಸ್ ಹೋಗುವಾಗ ಇದೇ ಕಾಫಿ ಪುಡಿನ 5 ಕೆಜಿ ತಗೊಂಡ್ ಹೋಗ್ತೀನಿ. ಅಣ್ಣ, ಪಕ್ಕದ ಲಕ್ಷ್ಮಣನಿಗೆ ನಮ್ ತೋಟ ನಾಟಿ ಬೀಜನೇ ಬೇಕಂತೆ, ಅದಕ್ಕೆ 10 ಕೆಜಿ ತಗೊಂಡೋಗ್ತೀನಿ. ಏ ಸುಂದರ, ಹಂಗೆ ಊರವ್ರಿಗೆಲ್ಲ ನಮ್ ನಾಟಿ ಬೀಜನ ಕೊಡಕ್ ಹೋಗ್ಬೇಡವು, ಆಮೇಲೆ ನಮ್ಗೆ ಇಲ್ದಂಗ ಆಗ್ಬಿಡುತ್ತೆ. ಇವನು ನಮ್ ಲೇಬರ್ ಸುಂದರ ಅಂತ, ಮಾಡಕ್ ಏನು ಕೆಲ್ಸ ಇಲ್ಲ. ಹಿಂಗೆ ಊರವ್ರಿಗೆಲ್ಲ ನಮ್ ನಾಟಿ ಬೀಜ ಕೊಟ್ಕೊಂಡಿರ್ತಾರೆ. ನಿಮ್ಗೇನಾದ್ರೂ ಬೇಕಾದ್ರೆ ಕರ್ಕೊಂಡೋಗಿ, ಹೋಗ್ತೀನಾ? ಹೋಯ್ತೀನಿ, ನನಗ್ ಜಾಗಿಂಗ್ ಟೈಮ್ ಆಗುತ್ತೆ, ಬರ್ತೀನಿ. ನಾನು ಇಲ್ಲಿ ನೋಡ್ತಿರೋ ಮೊದಲನೇ ಪೇಷಂಟ್ ನೀವೇ, ಕೂತ್ಕೊಳ್ಳಿ. ಡಾಕ್ಟ್ರವ್ವ, ನನ್ನ ಮೊದಲನೇ ಮಗುಗೆ ಆವಾಗ ಬುಕ್ ಕಟ್ಕೊಳ್ತಾ ಇರ್ತೀನಿ, ನನ್ನ ಮೂರನೇ ಮಗುಗೆ ಅಲ್ಲೆಲ್ಲ ಪಾಶಿ ಕಟ್ಕೊಂಡ್ಬಿಟ್ಟಿರ್ತೀನಿ. ನಾಳೆ ಬರುವಾಗ ಕರ್ಕೊಂಬರ್ತೀನಿ, ಒಂದ್ಸಿ ಚೆಕ್ ಮಾಡಿ ನೋಡಿ. ನಿಮಗೆ ಎಷ್ಟು ಜನ ಮಕ್ಕಳು? ಮನೇಲಿ 4. 4? ಯಾಕೆ ಅಷ್ಟೊಂದು ಮಾಡ್ಕೊಂಡ್ರಿ? ನನ್ನ ಹೆಣ್ಣಿಗೆ ಆಪರೇಷನ್ ಅಂದ್ರೆ ತುಂಬಾ ಭಯ ಡಾಕ್ಟ್ರವ್ವ. ನೀವೇ ಮಾಡಿಸ್ಕೋಬೇಕಿತ್ತು ಡಾಕ್ಟ್ರವ್ವ. ನನ್ನ ಹೆಣ್ಣಿಗೆ ಆಪರೇಷನ್ ಮಾಡಿಸ್ಕೋ ಬಿಡಕ್ಕಿಲ್ಲ ಕೇಳವ. ಅದೆಲ್ಲ ಬೇಡ, ನೀವು ಆಪರೇಷನ್ ಮಾಡಿಸ್ಕೋಬೇಕು ಅಷ್ಟೇ. ಅವರೆಲ್ಲ ಸಾಧ್ಯ ಇಲ್ಲ, ಈ ವಿಷಯದಲ್ಲಿ ನನ್ನ ಬೋಕ್ಸಕ್ ಆಗೋದಿಲ್ಲ ಬಿಡಿ ಡಾಕ್ಟ್ರವ್ವ. ಯಾಕೆ? ಯಾಕಂದ್ರೆ ನನ್ನ ಹಳೆ ಕಾಲದ ಆಂಟಿ ಇದ್ದೀಗೆ. ನೀವು ಡ್ರಿಂಕ್ಸ್ ಮಾಡ್ತೀರಾ? ದಿವಿಕ್ ಮೊರೇಶ್ರಿ, ಇನ್ಮೇಲೆ ನೀವು ಕುಡಿಬಾರ್ದು. ಮೂ ಕಣ್ರವ್ವ, ನಿಮ್ಮ ನಾನಕ್ಕೂ ಕುಡಿಯಕ್ಕಿಲ್ಲ ಕಣ್ರವ್ವ. ನಾಳೆಯಿಂದ ಕುಡಿಯಕ್ಕಿಲ್ಲ ಅನ್ಬಿಟ್ಟು ನಮ್ಮ ಡಾಕ್ಟ್ರ್ ಇದಾರಲ್ಲ ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ಬಿಟ್ಟಿದ್ದೀನಿ. ಬರಕ್ಕಿಂತ ಮುಂಚೆನೆ ಎಲ್ಲ ಸುಡ್ಬಿಟ್ಟು ಪೋಟ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲಲ್ಲೇ ಸುಂದ್ರಿ, ನಮ್ಮ ಸಾವುಕಾರ ನಿನ್ನ 4 ಮಕ್ಕಳು ತಂದು ಭಾಳ ದೊಡ್ಡ ವೀರ ಅಂತ ಅನ್ಕೊಂಡಾನ. ಕಂಟ್ರಿ ಪಿಸ್ತೂಲ್ ಅನ್ನೋ ಬುಲೆಟು ಯಾವಾಗಲೂ ಖಾಲಿನೇ ಆಗಂಗಿಲ್ಲ ಅಂತ ಅನ್ಕೊಂಡಾನ. ಅಲ್ಲಲ್ಲೆ ನೀ ನೋಡಿದ್ರೆ ದಿನ ಹಿಂಗೆ ಕಂಟ್ ಪೂರ್ತಿ ಕುಡಿದು ಮನೆಗೆ ಹೋಗಿಯಲ್ಲ, ಹೋಗಿ ಅದು ಏನು ಕಿಸಿತೀಯ ಅಂತ. ಅದು ದೊಡ್ಡ ಕತೆ ಬಟ್ಟದ ನಿನ್ ಮುಂದೆ ಹೇಳ್ಬಿಟ್ಟು ಕೇಳು. ನನಗೆ ಮದುವೆ ಆಗಿ 20 ವರ್ಷ ಆಯಿತು, 8 ವರ್ಷ ಮಕ್ಕಳೇ ಆಗಿರ್ಲಿಲ್ಲ. ಅದೇ ಫೀಲಿಂಗ್ನಲ್ಲಿ ಡೈಲಿ ಒಳ್ಳೆ ಟೈಟ್ ಆಗೋದು ಕಲ್ತ್ಕೊಂಬಿಟ್ಟೆ. ಹಿಂಗೆ ಕುಡಿದು ಕುಡಿದು ಮನೆಗೆ ಹೋಯ್ತಾ ಇದ್ನ, ಮನೇಲಿ ಲೈಟು ಉರಿತಾ ಇತ್ತ, ನಾನು ಹೋಗಿ ಬಾಗಿಲು ತೆತ್ತಾ ಇದ್ನ. ನಾನು ಎಷ್ಟೇ ಚಿಟ್ಟು ನನ್ನ ಹೆಂಡ್ರು ಬಾಗಿಲು ತೆಗಿತಾ ಇರ್ಲಿಲ್ವಾ. ಬಾಗಿಲನ್ನ ಒದ್ದು ಒದ್ದು ಸುಸ್ತಾಗಿ ಅಲ್ಲೇ ದಬಾಕೊಂಬಿಡ್ತಾ ಇದ್ದೆ.